ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ಅಚ್ಚರಿ ಹೇಳಿಕೆ. ಯಡಿಯೂರಪ್ಪನವರ ಕುರ್ಚಿಗೆ ಕುತ್ತು ತಂದಿದೆ ಲಕ್ಷ್ಮಣ್ ಸವದಿ. ಯಡಿಯೂರಪ್ಪ ಮಾಜಿ ಆಗಲು ಕಾರಣ ಇದೇ ಲಕ್ಷ್ಮಣ್ ಸವದಿ ಎಂದ ರಮೇಶ್ ಜಾರಕಿಹೊಳಿ. ಒಂದಿನ ಹದಿನೆಂಟರಿಂದ ಲಕ್ಷ್ಮಣ್ ಸವದಿ ದಪ್ಪಾಗಿ ಮುಗಿಸ್ಕೊಂಡು ಮಾರ್ಪಟ್ಟಿದ್ವಿ. ನಾವು ತಪ್ಪಿದ್ರೆ ನಾವು ಹದಿನೆಂಟು ಚುನಾವಣೆ ಕಳೆದ ನಂತರ ನಮ್ಮ ಸಮಿತಿ ಸರ್ಕಾರ ಆಗಿ ನಮ್ಮ ಮಂತ್ರಿ ಆದ ನಂತರ ಅಲ್ಲಿ ನಡೆದ ಉದ್ಯಮ ಬಗ್ಗೆ ಬಹಳಷ್ಟು ಚರ್ಚೆ ಹೇಳಿದ್ರು. ನಾನು ಪಕ್ಷ ಪಟ್ಟು ಬಿಜೆಪಿ ಸೇರಿದಾಗ ಮಹೇಶ್ ಕುಮಟಳ್ಳಿ ನಾವು ನಮ್ಮ ಸಾಧ್ಯದಲ್ಲಿ ಇಪ್ಪತ್ತು ಹದಿನೇಳು ಹದಿನೆಂಟು ಜನ ಕೂಡ ಬಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದ ನಂತರ ನಡೆಯುವಂತಹ ಘಟನೆ ಸ್ವಲ್ಪ ಸ್ವಲ್ಪ ನಡೆದ ವಿಶೇಷವಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿದ ನಂತರ ಈ ಮಹಾನುಭಾವ ಸೌದಿ ಅವರು ಬಂದು ತಿರುಗಿ ಕೊಟ್ಟರು. ಅದು ಯಡಿಯೂರಪ್ಪ ತಪ್ಪಲ್ಲ, ಯಡಿಯೂರಪ್ಪ ಪಾಪ ಮಾಡಿಲ್ಲ, ಯಡಿಯೂರಪ್ಪ ಅದು ಕೈವಾಡಲ್ಲ ಮಾಡಿದರು. ಅನಿವಾರ್ಯವಾಗಿ ಏನೋ ಒಂದು ಉದ್ದೇಶ ಮಾಡಿದ್ರು, ಒಳ್ಳೆ ಉದ್ದೇಶ ಮಾಡಿರೋ ಪಾಪ ನಮ್ಮ ಯಾರು ಮಾಡಿದ್ರು ಸಹ ಒಳ್ಳೆ ಉದ್ದೇಶ ಮಾಡಿರೋ. ಸನ್ಮಾನ್ಯ ಸೌದಿ ಅವರು ದೊಡ್ಡ ನಾಯಕರು, ಲಿಂಗಾಯತರು, ಪ್ರಭಾವಿ ನಾಯಕರು ತಿಳಿದು ಮಾಡಿರೋ. ಪಂಚಾಯತ್ ನಾಯಕರು ಅನ್ನೋದು ಅವ್ರ ಪತ್ರ ಹಾಕಿಲ್ಲ, ಆ ಪಂಚಾಯತ್ ಹಾಕಿಲ್ಲ. ಆ ವರಿಷ್ಠ ಪಾಪ ಉದ್ದೇಶ ಹಾಕೊಂಡು ಬಹಳ ದೊಡ್ಡ ಅಂಗಿ ಹಾಕೊಂಡು ಉದ್ದಿಂಗ ಬರ್ತಿದ್ರ ಬಹಳ ದೊಡ್ಡ ಪಾಪ ವರಿಷ್ಠರು ಅವರು ಸಹ ಮೋಸ ಮಾಡಿ ನಾವು ಯಡಿಯೂರಪ್ಪ ಸಹ ಶಕುನ ಕೆಲಸ ಮಾಡಿ ಯಡಿಯೂರಪ್ಪಗೆ ಮತ್ತು ಹೈಕಮಾಂಡ್ ರಾಜಿನಾಮೆ ಸೌದಿ ಯಡಿಯೂರಪ್ಪ ಸಹ ಕೂತು ತಂದ ಸೌದಿ ಮಹೇಶ್ ಕುಮಟಳ್ಳಿ ಕಂದಿದ್ರು ಕೂತ ಯಡಿಯೂರಪ್ಪ ಇವತ್ತು ಮಾಜಿ ಕಾರಣ ಸೌದಿ ಎಲ್ಲ ಸುಳ್ಳು ಹೇಳಿ ತಾಯಿ ಏನ್ ಮಾಡ್ಬೇಕು ಮಾಡಕ್ ಹೋಗಿ ಎಲ್ಲ ಪಾಪ ಇವನ್ ಯಡಿಯೂರಪ್ಪ ತ್ರಾಸ ಮಾಡಿದ, ನಮಗ್ ತ್ರಾಸ ಮಾಡಿದ, ಇಡೀ ಎಲ್ಲ ಜಿಲ್ಲೆಗೆ ತ್ರಾಸ ಕೊಟ್ಟ ಅವನಿಂದ ಸುಳ್ಳು ಹೇಳಕತ್ತೆ. ಅದೇ ನಿಪುಣ ಸುಳ್ಳು ಹಾಕಿ ಸುಳ್ಳು ಹೇಳಿ ಮಣ್ಣ ಒಂದು ಭಾಷಣ ಮಾಡಿದಲ್ಲ, ಹೆಂಗ ಭಾಷೆ ಮಾಡಿ ಲಾಸ್ಟ್ ಕೊನೆ ದಿವಸ ಭಾಷೆ ಪಾರ್ಟಿ ಬಿಡುವಾಗ ಏನಂತಪ್ಪ ನಮ್ಗ ನನಗ ಸ್ವತಃ ಗಂಟೆ ನ್ಯಾಯ ಇಪ್ಪ ನನಗ ಸಾಕ ಮಂದಿ ಕನ್ಸಿರ್ಬೇಕು ನಮಗ ಮನಸ್ಕೊಂಡು ಅನ್ಯಾಯ ಇಪ್ಪಿಲ್ಲ. ಅವನಿಟ್ಟು ದೊಡ್ಡ ಭಾಷೆ ಮಾಡಿದಲ್ಲ ಕೊನೆ ದಿವಸ ಎಂಟನೇ ತಾರೀಕದು ಇಲ್ಲ ಏನ್ ಭಾಷೆನ ಏನು ಮಾತಾಡ್ತಾ ಇಲ್ಲ ಕಲಿಬೇಕು ಅವನ ನಮ್ ಬರುದಿಲ್ಲ ನಮ್ಮ ನಮ್ಮ ಅಂತ ಅಂತ ಒಳಗೆ ಬರುದು ನಾವು ಯಾಕಂದ್ರೆ ನಾವು ಎಲ್ಲರಿಗೂ ಮಾತಾಡ್ಕೊಳ್ತಾ ಅಂತ ಅಂದ್ರೆ ನಾವು ಅಧ್ಯಕ್ಷ ಆಗಿದ ನಂತರ ಅವನ ಅಸ್ತಿತ್ವ ಮುಗಿಸ್ತಿತ್ತು, ಅವನ ಹೆಸರಿಲ್ದಂಗ್ ಮಾಡಿಬಿಡ್ತಿದ್ರು. ನಾವು ಬಿಜೆಪಿ ಅಂದ ಜೀವನ ಅದು ಈಗಿನವರೆಗೆ ನಮ್ಮ ಖಾತೆ ಸಿಮಿತ್ ಪಾಟ್ಲಿ ಈಗೂ ಬೈತ ನಮ್ಗೆ ನಾವು ಜೀವನ ಮಾಡಕ್ ಬಂದು ಹೊಳಿ ಬಿಜೆಪಿ ಅಂತ ಇವತ್ತು ಇವತ್ತು ಖಾತೆ ಬೈತ ನಮ್ಗೆ ಕಾಯಂ ಒಂದು ಸಾವಿರ ಸಲ ಇರ್ಬೇಕು ನಾವು